ದೆಹಲಿಯಿಂದ ದೇವನಹಳ್ಳಿಗೆ ಆಗಮಿಸಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಸ್ವರಾಜ್ಯ ತೆರಿಗೆ ಪಾಲಿನ ಹಣ ಕೇಳಲು ದೆಹಲಿಗೆ ಹೋಗಿ ನಾವು ವಾಪಸ್ ಆಗಿದ್ದೇವೆ. ಬಿಜೆಪಿಯವರು ಈ ದೇಶವನ್ನ ಇಬ್ಬಾಗ ಮಾಡಲು ಹೋಗುತ್ತಿದ್ದಾರೆ ಅಂತ ಕೆಂಪೇಗೌಡ ಏರ್ಪೋರ್ಟ್ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟರು. ಅವರು ಮಾಡೋದನ್ನ ಮಾಡಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಾಲಿನ ರಾಜ್ಯದ ಹಣವನ್ನು ನೀಡಿದ್ರೆ ನಾವ್ಯಾಕೆ ದೆಹಲಿಗೆ ಹೋಗ್ತಾ ಇದ್ವಿ? ನಮ್ಮ ಉಚಿತ ಭಾಗ್ಯಗಳಿಂದ ಪ್ರೇರಿತರಾಗಿ ಈಗ 29 ರೂಪಾಯಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ 1 ಕೆಜಿಗೆ 29 ರೂಪಾಯಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗ ಭಾರತ ಅಕ್ಕಿ ಅಂತೇಳಿ. ಸೊ ಆ ವಿಚಾರವಾಗಿಯೂ ಕೂಡ ಮಾತನಾಡಿದರು. ಸೊ ಈಗ ದೆಹಲಿಯಿಂದ ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ಆಯಿತು. ಇಲ್ಲಿಂದ ದೆಹಲಿಗೆ ಹೋಗಿ ಅಲ್ಲಿ ನಮಗೆ ಸಿಗಬೇಕಾಗಿರುವಂಥ ತೆರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕು ಅದನ್ನು ಮಾಡಿದರು. ಸೊ ಅದು ಅಲ್ಲಿಂದ ಈಗ ವಾಪಸ್ಸಾಗಿದ್ದಾರೆ. ದೇವನಹಳ್ಳಿಗೆ ಬಂದಾದ ನಂತರ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿದರು. ರಾಜ್ಯ ತೆರಿಗೆ ಪಾಲಿನ ಹಣ ಕೇಳಲು ದೆಹಲಿಗೆ ನಾವು ಹೋಗಿ ಈಗ ವಾಪಸ್ಸಾಗಿದ್ದೇವೆ. ಸೊ ಬಿಜೆಪಿಯವರೇ ಈ ದೇಶವನ್ನು ಇಬ್ಬಾಗ ಮಾಡಲು ಹೊರಟಿದ್ದಾರೆ ಅಂತ ಕೆಂಪೇಗೌಡ ಏರ್ಪೋರ್ಟಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅವರು ಮಾಡೋದನ್ನು ಮಾಡಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾರೆ ಅಂತೇಳಿ. ಸೊ ನಮ್ಮ ಪಾಲಿನ ರಾಜ್ಯದ ಹಣವನ್ನು ನೀಡಿದರೆ ನಾವ್ಯಾಕೆ ದೆಹಲಿಗೆ ಹೋಗ್ತಾ ಇದ್ವಿ? ನಮ್ಮ ಉಚಿತ ಭಾಗ್ಯಗಳಿಂದ ಅದಕ್ಕೆ ಅವರೇ ಕಾರಣ ಆಗ್ತಾರೆ. ಅಂಥದ್ದೇನಾದರೂ ಆದರೆ ಅದು ಅವರೇ ಕಾರಣ ಆಗ್ತಾರೆ. ನಾವು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಿರುವಂಥ ಪಾರ್ಟಿ ಯಾವ ಕಾಲಕ್ಕೂ ಕೂಡ ದೇಶವನ್ನು ಇಬ್ಬಾಗ ಮಾಡೋದಿಲ್ಲ. ಹೌದು, ನಮಗೆ ತೆರಿಗೆ ಮತ್ತು ಜಿ ಎಸ್ ಟಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಗೆ ಇಷ್ಟು ಭಾಗ ಬರಬೇಕು ಅಂತಿದೆ, ಆ ಭಾಗ ಬಂದಿಲ್ಲ. ಅಭಾವದ ಪರಿಸ್ಥಿತಿಯಲ್ಲಿ ಅವರೇ ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ರಿಪೋರ್ಟ್ ಆಗಿ 3-4 ತಿಂಗಳಾದರೂ ಕೂಡ ಹಣವನ್ನು ಕೊಟ್ಟಿಲ್ಲ. ಅದು ಕಾನೂನುಬದ್ಧವಾಗಿ ಕೊಡಬೇಕಾದ್ರು ಕೇಳಿದ ಅದನ್ನು ಕೊಟ್ಟಿಲ್ಲ. ಅದರಲ್ಲಿ ಬಿ ಜೆ ಪಿ ಮಲತಾ ಜೋಡಣೆ ತೊಡೆದೆ, ರಾಜಕೀಯ ಮಾಡಿದೆ, ಅದಕ್ಕೆ ಕಟುವಾಗಿ ಟೀಕ್ಸಿದ್ದೀವಿ, ಒತ್ತಾಯ ಮಾಡಿದ್ದೀವಿ, ಅವ್ರು ಕೊಡಲೇಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.